ಕೊಡಬೇಕು. ಜನತೆಯ ಕೆರೆಗೆ ಹಣವನ್ನು ಸೇವ ಮಾಡುವ ಕಾಂಗ್ರೆಸ್ ಸಂಸದರಿಗೆ, ಜನತೆಯ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿದ ಕಾಂಗ್ರೆಸ್ ನಾಯಕರಿಗೆ, ಸಂಸತ್ ಕಲಾಪವನ್ನು ನಡೆಯಗೊಡದ ಕಾಂಗ್ರೆಸ್ ನಾಯಕರಿಗೆ, ಜನತೆಯ ತೆರಿಗೆ ಹಣವನ್ನು ಪೋಲು ಮಾಡಿದ ಕಾಂಗ್ರೆಸ್ ಸಂಸದರಿಗೆ, ಜನತೆಯ ಮೂಲಕ ಅವರ ಮನಸ್ಸು ಇನ್ನಾದರೂ ಪರಿವರ್ತನೆ ಆಗಲಿ ಎಂಬುದು ಕೇಳಲಿಕ್ಕೆ ಬೇಕಾಗಿ ಈ ಭಜನಾ ಕಾರ್ಯ ಕೂಡ ಹಮ್ಮಿಕೊಂಡಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಮಾಡ್ತಾ ಸತೀಶ್ ಪ್ರಭುಗಳು ಸ್ವಲ್ಪ ಘೋಷಣೆ ಹಾಕಬೇಕಂತ ಕೇಳಿಕೊಡ್ತೇನೆ. ಬಲೋ ಭಾರತ್ ಮಾತಾ ಕೇ, ಬಲೋ ಭಾರತ್ ಮಾತಾ ಕೇ. ನಂತರದ ದಿನಗಳಲ್ಲಿ ಈ ದೇಶವನ್ನು ಬಹುದಿನಗಳ ಕಾಲ ಆಗಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನದ ರಚನೆಯನ್ನು ಮಾಡಿ ಪ್ರಜಾಪ್ರಭುತ್ವದ ಆಧಾರದಲ್ಲಿ ಈ ರಾಷ್ಟ್ರ ನಡೆಯಬೇಕು, ಪ್ರಭುತ್ವದ ಆಟಗಳು ನಿಲ್ಲಬೇಕು ಅನ್ನುವಂಥ ಚಿಂತನೆಯ ಆಧಾರದಲ್ಲಿ ಜಗತ್ತಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಭಾರತ ಸ್ವಾತಂತ್ರ್ಯದ ನಂತರದ ದಿನಗಳಲ್ಲಿ ತನ್ನ ಜವಾಬ್ದಾರಿಯ ನಿರ್ವಹಣೆಗೆ ಪ್ರಾರಂಭ ಆಯಿತು. ಪ್ರಾರಂಭದ ದಿನಗಳಲ್ಲಿ ನೆಹರು ಅವರು ಅಧಿಕಾರವನ್ನು ಹಿಡಿದರು. ಆದರೆ ನೆಹರು ಯೋಚನೆ ಮಾಡಿದರು, ಅಂಬೇಡ್ಕರ್ ಬರೆದಿರತಕ್ಕಂಥ ಸಂವಿಧಾನದ ಆಧಾರದಲ್ಲೇ ರಾಜಕಾರಣ ಮಾಡಿದರೆ ನಾನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಈ ದೇಶದಲ್ಲಿ ಆಡಳಿತದಲ್ಲಿರುವುದಕ್ಕೆ ಅಸಾಧ್ಯ. ಅವರು ಗಾಂಧಿ ಹತ್ಯೆ ಹೆಸರಿನಲ್ಲಿ ಹತ್ತಾರು ಸಂಸ್ಥೆಗಳನ್ನು ನಿಷೇಧ ಮಾಡುವುದರ ಮುಖಾಂತರ ಪ್ರಜಾಪ್ರಭುತ್ವದ ಕಟ್ಟೊಳಗೆ ಕೈ ಹಾಕಿದರು. ಆ ನಂತರದ ದಿನಗಳಲ್ಲಿ ಪ್ರಜಾಪ್ರಭುತ್ವವನ್ನು ರಾಜಕಾರಣದ ದಿಕ್ಕಿಗೆ ತಿರುಗಿಸುವಂತ ಕೆಲಸವನ್ನು ಕಾಂಗ್ರೆಸ್ ಪ್ರಾರಂಭ ಮಾಡಿದೆ. ವಿದೇಶದಲ್ಲಿ ಕಾಂಗ್ರೆಸ್ಸೇ ಆಡಳಿತದಲ್ಲಿರಬೇಕು, ಕಾಂಗ್ರೆಸ್ ಇದ್ದೇ ನಿಯಮಗಳ ಆಚರಣೆಗೆ ಬರಬೇಕು, ಕಾಂಗ್ರೆಸ್ ಇದ್ದೇ ನೀತಿಗಳು ಆಟಗಳು ಆಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಗಳು ಪ್ರಾರಂಭ. ಸಹಜವಾಗಿ ಇಂದಿರಾ ಗಾಂಧಿ ಅವರ ಆಡಳಿತದ ಕಾಲಘಟ್ಟದಲ್ಲಿ ಯಾರೆಲ್ಲ ವಿರೋಧ ಪಕ್ಷದ ಜನ ಬೊಬ್ಬೆ ಹಾಕುವುದಕ್ಕೆ ಅನ್ಯಾಯಗಳನ್ನು ಎತ್ತಿ ತೋರಿಸುವುದಕ್ಕೆ ಪ್ರಾರಂಭ ಮಾಡಿದ್ರ ಜಯಪ್ರಕಾಶ್ ನಾರಾಯಣ ಅಂತರವರು ಲೋಹಿಯಂತವರು ತಮ್ಮ ಚಿಂತನೆಗಳ ಮುಖಾಂತರ ಸಮಾಜಕ್ಕೆ ಸರ್ಕಾರ ಮಾಡತಕ್ಕಂಥ ತಪ್ಪುಗಳನ್ನು ತಿದ್ದಿ ಹೇಳಿದರ ಸರ್ವಾಧಿಕಾರಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯ ಸರ್ವಾಧಿಕಾರಿ ಧೋರಣೆಯನ್ನು ವ್ಯಕ್ತಪಡಿಸಿದ ಈ ಎಲ್ಲ ನಾಯಕರುಗಳ ಬಾಯಿಯನ್ನು ಮುಚ್ಚಿಸಬೇಕು ಅಂತ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ತುರ್ತು ಪರಿಸ್ಥಿತಿಯ ಮುಖಾಂತರ ಹೇರುವಂತಹ ಕಾರ್ಯಕ್ರಮವನ್ನು ಮಾಡಿದೆ. ಆ ತುರ್ತು ಪರಿಸ್ಥಿತಿಯ ಹೆಸರಿನಲ್ಲಿ ಈ ದೇಶದಲ್ಲಿ ಎಲ್ಲರ ಬಾಯಿಗಳನ್ನು ಬಂದ್ ಮಾಡುವ ಜನಸಾಮಾನ್ಯರ ಬಾಯಿಗಳನ್ನು ಬಂದ್ ಮಾಡತಕ್ಕಂಥ ಪ್ರಕ್ರಿಯೆ ಇಂದಿರಾ ಗಾಂಧಿ ಅವರು ಆ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ಭಾರತೀಯ ಜನಸಂಘ ಭಾರತೀಯ ಜನತಾ ಪಾರ್ಟಿ ಒಂದು ಕಾಲಘಟ್ಟದಲ್ಲಿ ಹತ್ತಾರು ವಿಷಯಗಳು ಬಂದಾಗ ಲೋಕಸಭೆಯಲ್ಲಿ ಸರ್ಕಾರವನ್ನು ಸಮರ್ಥನೆ ಮಾಡಿ ಮಾತನಾಡಿರ್ತಕ್ಕಂಥ ವಾಜಪೇಯಿಯವರ ಹಿನ್ನೆಲೆಯನ್ನು ನಾವು ನೆನಪಿಸ್ತೇವೆ. ಈ ದೇಶದಲ್ಲಿ ಯುದ್ಧವನ್ನು ಸಾರಿದಾಗ ಇಂದಿರಾ ಗಾಂಧಿ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರಗಳಿಗೆ ಅಟಲ್ ಬಿಹಾರಿ ವಾಜಪೇಯಿಯನ್ನು ದುರ್ಗೆಯ ಅವತಾರ ಇಂದಿರಾ ಗಾಂಧಿ ಅಂತ ಹೇಳುವ ಮುಖಾಂತರ ಆ ಶಕ್ತಿ ನೀನು ತಗೋ ಅಂತ ಹೇಳುವಂತಹ ಧೈರ್ಯವನ್ನು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಯಾರು ಇದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ. ಹೇಳಿದರೆ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆ ರಾಷ್ಟ್ರ ಚಿಂತಿತವಾಗಿರ್ತಕ್ಕಂಥ ವಿಚಾರಧಾರೆಯ ಆಧಾರದಲ್ಲಿ ಆಡಳಿತಕ್ಕೆ ರಾಷ್ಟ್ರೋನ್ನತೆಯ ಹಿತ ದೃಷ್ಟಿಯಿಂದ ನಮ್ಮ ಬೆಂಬಲ ಅನ್ನುವಂತಹ ಕಾಯಕವನ್ನು ತೋರಿಸುವಂತಹ ಕಾರ್ಯಗಳು ನಮ್ಮ ಹತ್ತಾರು ಕಾಲಘಟ್ಟದಲ್ಲಿ ನಡೆದಿದ್ದಾರೆ.